ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಹೇಗೆ ನೀವು ಇಲ್ಲಿ ಫೇಸ್ಬುಕ್ ಆ್ಯಡ್ ಮ್ಯಾನೇಜರ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡೋದು, ಅದ್ರ ಜೊತೆಲಿ ಫ್ರೆಂಡ್ಸ್ ನಾವು ನೋಡಿದ್ವಿ ಕ್ಯಾಂಪೇನ್ ಆಬ್ಜೆಕ್ಟಿವ್ ಏನಾಗಿರುತ್ತೆ ಅಂತ. ಓಕೆ, ಸೊ ಅದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ. ಯಾರು ಮೊದಲೇ ಹೇಳ್ತಾ ಫ್ರೆಂಡ್ಸ್, ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರಲ್ಲ, ಮೊದಲಿಗೆ ಫ್ರೆಂಡ್ಸ್ ಪ್ಲೇಲಿಸ್ಟಲ್ಲಿ ಹೋಗಿ ನಿಮಗೆ ಫೇಸ್ಬುಕ್ ಆ್ಯಡ್ ಕೋರ್ಸ್ ಅಂತ ಒಂದು ಪ್ಲೇಲಿಸ್ಟ್ ಸಿಗುತ್ತೆ, ಅದರಲ್ಲಿ ಫ್ರೆಂಡ್ಸ್ ನೀವು ಮೊದಲೇ 4 ವಿಡಿಯೋಗಳನ್ನು ನೋಡಿ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿದೆ, ಅಲ್ಲಿಂದ ನಿಮಗೆ ಅರ್ಥ ಆಗುತ್ತೆ ಈ ಕೋರ್ಸಿನದೆಲ್ಲ ಎಷ್ಟು ಯೂಸ್ಫುಲ್ ಆಗಿದೆ ಅಂತ. ಇಲ್ಲಿ ಮತ್ತೆ ಹೇಳ್ತಾ ಫ್ರೆಂಡ್ಸ್, ಸಪೋಸ್ ನೀವು ಇಲ್ಲಿ ಒಬ್ಬರು ಫ್ರೀಲಾನ್ಸರ್ಸ್ ಆಗಿದ್ರೆ ನಿಮ್ಮ ಸರ್ವಿಸನ್ನು ಇಲ್ಲಿಂದ ಪ್ರಮೋಟ್ ಮಾಡ್ಬೋದು, ಅಥವಾ ಫ್ರೆಂಡ್ಸ್ ನೀವು ಇದೇ ಸರ್ವಿಸನ್ನು ಆ್ಯಸ್ ಅ ಫೈವರ್ಲಿ ಫ್ರೀಲಾನ್ಸರ್ಸ್ ಆಗಿ ನೀವು ವರ್ಕ್ ಮಾಡ್ಬೋದು. ಬೇರೆಯವ್ರಿಗೋಸ್ಕರ ನೀವು ಅಡ್ವರ್ಟೈಸ್ಮೆಂಟನ್ನು ರನ್ ಮಾಡಿ ಅಲ್ಲಿಂದ ನೀವು ದುಡ್ಡನ್ನು ಗಳಿಸ್ಬೋದು. ಸಪೋಸ್ ಇಲ್ಲಿ ನೀವು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ನಿಮ್ದು ಏನಾದರೂ ಪ್ರಾಡಕ್ಟ್ ಇದ್ರೆ ನೀವು ಅದನ್ನು ಸೇಲ್ ಮಾಡ್ಬೋದು ಫ್ರೆಂಡ್ಸ್, ಅಡ್ವರ್ಟೈಸ್ಮೆಂಟನ್ನು ರನ್ ಮಾಡಿ. ಇಲ್ಲಿಂದ ನೀವು ಅಫಿಲೇಟ್ ಮಾರ್ಕೆಟಿಂಗ್ ಕೂಡ ಮಾಡ್ಬೋದು. ಸೊ ತುಂಬಾ ಯೂಸ್ಫುಲ್ ಆಗಿರುವಂಥ ಕೋರ್ಸ್ ಇದೆ. ಇದನ್ನು ಫ್ರೆಂಡ್ಸ್ ನೀವು ಸರಿಯಾಗಿ ಪ್ರಾಪರಾಗಿ ಕಲ್ಕೊಂಡು ಅರ್ಥ ಮಾಡಿಕೊಂಡು ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಫ್ರೆಂಡ್ಸ್ ನಿಮಗೆ ಡೆಫಿನೆಟ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತಿದೆ. ಮುಂದಿನ ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಹೇಗೆ ಒಂದು ಅಡ್ವರ್ಟೈಸ್ಮೆಂಟ್ನ ರನ್ ಮಾಡೋದು, ನಾನು ನನ್ನ ಸರ್ವಿಸನ್ನು ಹೇಗೆ ಪ್ರಮೋಟ್ ಮಾಡ್ತೀನಿ ಅಂತ ಕೂಡ ನಿಮಗೆ ಮುಂದೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ತುಂಬ ಯೂಸ್ಫುಲ್ ಆಗಿರುವಂಥದ್ದು ಇದೆ ಫ್ರೆಂಡ್ಸ್. ಇದಕ್ಕೆ ನೀವು ಹೊರಗಡೆ ಹೋದರೆ ಫ್ರೆಂಡ್ಸ್ ಇದಕ್ಕೆ ಚಾರ್ಜ್ ಮಾಡ್ತಾರೆ ಈ ಕೋರ್ಸ್ಗೆ, ನೀವು ಹೋಗಿ ಕಲಿಬೇಕು ಅಂತಂದರೆ ಇದು ಫ್ರೆಂಡ್ಸ್ ನಿಮಗೆ ಫ್ರೀಯಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕೋರ್ಸ್ ಇದೆ, ಯಾರಿಗೆ ಇಂಟ್ರೆಸ್ಟ್ ಇದೆ ನೋಡಿ. ಇವತ್ತು ಫ್ರೆಂಡ್ಸ್ ನೋಡೋಣ ಹೇಗೆ ನೀವು ಇಲ್ಲೊಂದು ಕ್ಯಾಂಪೇನನ್ನು ಸೆಟಪ್ ಮಾಡೋದು ಅಂತ. ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ಕ್ರಿಯೇಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಕ್ಲಿಕ್ ಮಾಡಿ. ಓಕೆ, ಸೊ ನೋಡ್ತಾರೆ ಫ್ರೆಂಡ್ಸ್, ಇದು ಆಬ್ಜೆಕ್ಟ್ ಇದೆ. ನಾ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್, ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ಓವರ್ವ್ಯೂನ ಕೊಟ್ಟಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನಾವು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ತಾ ಇದ್ದೀನಿ, ಓವರ್ವ್ಯೂ ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ಫ್ರೆಂಡ್ಸ್ ಅದೇ ರಿಪೀಟ್ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ. ಓಕೆ, ಯಾರು ಲಾಸ್ಟ್ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ. ಇವಾಗ ಫ್ರೆಂಡ್ಸ್ ಸಪೋಸ್ ಅನ್ಕೊಳ್ಳಿ, ಇಲ್ಲಿಂದ ಇವಾಗ ನಿಮ್ಗೆ ಏನು ಬೇಕಾಗಿದೆ, ಇವಾಗ ನಿಮಗೆ ಟ್ರಾಫಿಕ್ ಬೇಕಾಗಿದೆ ಅಥವಾ ನಿಮ್ಮ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ನಿಮಗೆ ಕನ್ವರ್ಷನ್ ಬೇಕಾಗಿರುತ್ತೆ. ಓಕೆ, ಸೊ ನಾನು ಇಲ್ಲಿಂದ ಏನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಕನ್ವರ್ಸೇಷನ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿನ ಕನ್ವರ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಕಂಟಿನ್ಯೂ ಅಂತ ನೋಡೋಣ. ಇದು ಪೇಜ್ ಓಪನ್ ಆಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಆ್ಯಡ್ಸ್ನ ರನ್ ಮಾಡಬೇಕು ಅಂದರೆ ಇಲ್ಲಿ ಮೇನ್ 3 ಸ್ಟೆಪ್ಸ್ ಇರುತ್ತೆ. ಓಕೆ, ನ್ಯೂ ಕ್ಯಾಂಪೇನ್ ಅಂತ ಇದೆ, ನ್ಯೂ ಆ್ಯಡ್ ಸೆಟ್ಸ್ ಅಂತ ಇದೆ, ನ್ಯೂ ಆ್ಯಡ್ ಅಂತ ಇದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಆ ವಿಡಿಯೋ ಹೋಗಿ ನೀವು ನೋಡಿ. ಓಕೆ, ಸೊ ಇದನ್ನು ಮತ್ತೆ ನಾನು ರಿಪೀಟ್ ಮಾಡ್ತಾ ಇಲ್ಲ. ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ಇವಾಗ ಕ್ಯಾಂಪೇನ್ ನೇಮ್ ಅಂತಿದೆ. ಸೊ ಮೊದಲಿಗೆ ಫ್ರೆಂಡ್ಸ್ ನಿಮ್ಮ ಕ್ಯಾಂಪೇನ್ ಹೆಸರನ್ನು ಕೊಡಬೇಕಾಗುತ್ತೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಇಲ್ಲಿ ಅನ್ಕೊಳ್ಳಿ ಫ್ರೆಂಡ್ಸ್, ನೀವು ಒಂದಕ್ಕಿಂತ ಜಾಸ್ತಿ ಕ್ಯಾಂಪೇನ್ಸನ್ನು ರನ್ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾವ ಕ್ಯಾಂಪೇನ್ ಎದುರಿಗೋಸ್ಕರ ಇದೆ ಅಂತ. ಓಕೆ, ಅದೇ ರೀತಿ ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್, ಇವಾಗ ನೀವು ಬೇರೆ ಕ್ಲೈಂಟ್ಸ್ಗೋಸ್ಕರ ನೀವು ಅಡ್ವರ್ಟೈಸ್ಮೆಂಟನ್ನು ರನ್ ಮಾಡ್ತಾ ಇದ್ದರೆ ನಿಮ್ಮದು ಒಂದಕ್ಕಿಂತ ಜಾಸ್ತಿ ಕ್ಲೈಂಟ್ಸ್ ಇದ್ದರೆ ಅದ್ರ ಬಗ್ಗೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಕ್ಲೈಂಟ್ಸ್ದು ಯಾವ ಅಡ್ವರ್ಟೈಸ್ಮೆಂಟ್ ಇದೆ ಅಂತ. ಸೊ ಹಾಗಾಗಿ ಫ್ರೆಂಡ್ಸ್, ನೀವು ಮೊದಲಿಗೆ ನಿಮ್ಮ ಕ್ಯಾಂಪೇನ್ ನೇಮನ್ನು ಕೊಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ಇವಾಗ ನಂದು ಫೈವರಲ್ಲಿ ಒಂದು ಸರ್ವಿಸ್ ಇದೆ, ನಾನು ಅದನ್ನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಅದ್ರ ರಿಲೇಟೆಡ್ ಇಲ್ಲಿ ಹೆಸರನ್ನು ಕೊಡ್ತಾ ಇದ್ದೀನಿ. ಸಪೋಸ್ ನೀವು ಅನ್ಕೊಳ್ಳಿ ಇವಾಗ ನಿಮ್ಮ ಕ್ಲೈಂಟ್ಸ್ ಯಾವುದೋ ಒಂದು ಪ್ರಾಡಕ್ಟ್ ಇದೆ ಅಂತ ಅನ್ಕೊಳ್ಳಿ, ಹೆಲ್ತ್ ಪ್ರಾಡಕ್ಟ್ ಅವ್ರಿಗೆ ಪ್ರಮೋಟ್ ಮಾಡೋದಿದ್ರೆ ನೀವು ಆ ಪ್ರಾಡಕ್ಟ್ ಹೆಸರನ್ನು ಕೊಡ್ಬೋದು, ಇಲ್ಲಾಂದ್ರೆ ನಿಮ್ಮ ಕ್ಲೈಂಟ್ ಹೆಸರನ್ನು ಇಲ್ಲಿ ಕೊಡ್ಬೋದು. ಓಕೆ, ಬಟ್ ನಿಮಗೆ ನ್ಯಾಪ್ಕ ಇರಬೇಕು ಅಷ್ಟೇ. ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ನಾನು ಕ್ಯಾಂಪೇನ್ ನೇಮನ್ನು ಕೊಟ್ಟಿದ್ದೀನಿ, ಮೈ ಫೈವರ್ ಸರ್ವಿಸ್ ಅಂತ ಕೊಟ್ಟಿದ್ದೀನಿ, ನಾನು ಡೇಟ್ ಕೂಡ ಕೊಟ್ಟಿದ್ದೀನಿ. ಸೊ ಸ್ವಲ್ಪ ಇನ್ನೂ ಈಸಿ ಆಗುತ್ತೆ ಯಾವ ಡೇಟ್ಗೆ ಏನು ನಾನು ಕ್ರಿಯೇಟ್ ಮಾಡಿದೆ ಅಂತ ಗೊತ್ತಾಗುತ್ತೆ. ನೋಡಿದ್ರೆ ಫ್ರೆಂಡ್ಸ್, ಇಲ್ಲಿ ಸ್ಪೆಷಲ್ ಆ್ಯಡ್ ಕ್ಯಾಟಗರಿ ಅಂತಿದೆ. ಇದು ಫ್ರೆಂಡ್ಸ್ ನಮಗೆ ಸಂಬಂಧಪಡೋದಿಲ್ಲ. ಇಲ್ಲಿ ಯಾರು ಎಲೆಕ್ಷನ್ ರಿಲೇಟೆಡ್ ಅಥವಾ ಪೊಲಿಟಿಕಲ್ ರಿಲೇಟೆಡ್ ಅಥವಾ ಇಲ್ಲಿ ಸೋಷಿಯಲ್ ಇಶ್ಯೂಸ್ ರಿಲೇಟೆಡ್ ನೀವು ಏನಾದರೂ ಅಡ್ವರ್ಟೈಸ್ಮೆಂಟನ್ನು ರನ್ ಮಾಡ್ತಾರೆ ಅವ್ರಿಗೆ ಮಾತ್ರ ಇದು ಸಂಬಂಧಪಡುವಂಥದ್ದು ಫ್ರೆಂಡ್ಸ್. ಓಕೆ, ನಮಗೆ ಇದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸಪೋಸ್ ನೀವು ಇಲ್ಲಿ ಎಲೆಕ್ಷನ್ ಅಥವಾ ಪೊಲಿಟಿಕ್ಸ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ ರನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಫ್ರೆಂಡ್ಸ್ ಬಂದಿದ್ದು ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿ, ಇದ್ರ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿಕೊಂಡು ಅಡ್ವರ್ಟೈಸ್ಮೆಂಟ್ ರನ್ ಮಾಡಿ. ಇವಾಗ ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ಇಲ್ಲಿ ಕ್ಯಾಂಪೇನ್ ಡೀಟೇಲ್ಸ್ ಅಂತಿದೆ. ಇದು ಬೈಯಿಂಗ್ ಟೈಪ್ ಅಂತಿದೆ, ಆಪ್ಷನ್ ಅಂತಿದೆ ಫ್ರೆಂಡ್ಸ್. ಇವದ್ರ ಬಗ್ಗೆ ಫ್ರೆಂಡ್ಸ್ ನಮಗೆ ನೆಕ್ಸ್ಟ್ ಟೈಮಲ್ಲಿ ಹೇಳ್ತಾ ಇದ್ದೀನಿ, ಇವಾಗ ಹೇಳ್ತಾ ಇಲ್ಲ, ಇದು ಜಸ್ಟ್ ಓವರ್ ವ್ಯೂ ಕೊಡ್ತಾ ಇದ್ದೀನಿ. ಇವಾಗ ಹೇಳಿದ್ರೆ ಫ್ರೆಂಡ್ಸ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಇದರಲ್ಲಿ ನೀವು ಹೇಳ್ಬೋದು ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ರನ್ ಆಗುತ್ತೆ ಅಥವಾ ರ್ಯಾಂಕಿಂಗ್ ಏನಿದೆ ಅಡ್ವರ್ಟೈಸ್ಮೆಂಟದ್ದು ಅಥವಾ ಹೇಗೆ ಫೇಸ್ಬುಕ್ ನಿಮ್ಮದು ಅಕೌಂಟ್ಲಿಂದ ದುಡ್ಡು ಕಟ್ ಮಾಡುತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ಮುಂದೆ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಈಗ ಅನ್ನೆಸೆಸರಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಓಕೆ, ಇದ್ರ ಬಗ್ಗೆ ನಾವು ಆನಂತರ ನೋಡೋಣ. ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ಇಲ್ಲಿ ಎ ಬಿ ಟೆಸ್ಟಿಂಗ್ ಅಂತ ಇದೆ. ಎ ಬಿ ಟೆಸ್ಟಿಂಗಲ್ಲಿ ನೋಡಿ ಫ್ರೆಂಡ್ಸ್ ಏನಾಗುತ್ತೆ ಅಂತ, ಇಲ್ಲಿ ಫ್ರೆಂಡ್ಸ್ ನೀವು ಎರಡು ಕ್ಯಾಂಪೇನ್ಸನ್ನು ನೀವು ಸೈಡ್ ಬೈ ಸೈಡ್ ನೀವು ಟೆಸ್ಟ್ ಮಾಡ್ಬೋದು ಫ್ರೆಂಡ್ಸ್. ಸಪೋಸ್ ಅನ್ಕೊಳ್ಳಿ ಇವಾಗ ಕ್ಯಾಂಪೇನ್ ಎ ಅಂತ ಇರುತ್ತೆ, ಒಂದು ಕ್ಯಾಂಪೇನ್ ಬಿ ಅಂತ ಇರುತ್ತೆ, ಎರಡಕ್ಕೂ ನೀವು ಸೇಮ್ ಬಜೆಟನ್ನು ಕೊಟ್ಟಿರ್ತೀರ. ಓಕೆ, ಒಂದು 500 ರೂಪಾಯಿ ಎರಡಕ್ಕೂ ಈಕ್ವಲ್ ಆಗಿ 500 ರೂಪಾಯಿಯನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಅದರಲ್ಲಿ ಫ್ರೆಂಡ್ಸ್ ಯಾವುದು ಕ್ಯಾಂಪೇನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದೆ, ಯಾವ ಕ್ಯಾಂಪೇನಿಂದ ನಿಮಗೆ ಜಾಸ್ತಿ ರಿಸಲ್ಟ್ ಸಿಗ್ತದೆ ಅಂತ ನೀವು ಕಂಪ್ಯಾರಿಸನ್ ಮಾಡ್ಬೋದು. ಇದು ಫೀಚರ್ ಇದೆ ಫ್ರೆಂಡ್ಸ್, ನೀವು ಮ್ಯಾನ್ಯುವಲಿ ಕೂಡ ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನೀವು ಇದು ಫೀಚರ್ ಕೂಡ ಯೂಸ್
ನೆಕ್ಸ್ಟ್ ನೋಡ್ತಾರೆ ಇವಾಗ ನ್ಯೂ ಆ್ಯಡ್ ಸೆಟ್ಟಲ್ಲಿ ಏನಿರುತ್ತೆ ಅಂತ. ಇಲ್ಲಿ ಫ್ರೆಂಡ್ಸ್ ನಿಮ್ಮ ಮೊದಲಿಗೆ ನಿಮ್ದು ಆ್ಯಡ್ ಸೆಟ್ ಹೆಸರನ್ನ ಕೊಡಬೇಕಾಗುತ್ತೆ. ಇದೇನಿದೆಯಲ್ಲ ಫ್ರೆಂಡ್ಸ್, ನೀವು ಯಾವ ರೀತಿ ಆಡಿಯನ್ಸನ್ನು ಸೆಲೆಕ್ಟ್ ಮಾಡ್ತಿರಲ್ಲ ಅದ್ರ ಬೇಸಸ್ ಮೇಲೆ ನೀವು ಇಲ್ಲಿ ಹೆಸರು ಕೊಡಬೇಕಾಗುತ್ತೆ. ನಾನು ಮುಂದೆ ನಿಮ್ಗೆ ಹೇಳ್ತೀನಿ ಯಾವಾಗ ಇದು ಹೆಸರು ಕೊಡೋದು ಅಂತ. ಸೊ ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ನಾವು ಇಲ್ಲಿ ವೆಬ್ಸೈಟ್ನ ಸೆಲೆಕ್ಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಇಲ್ಲಿ ಡೈನಾಮಿಕ್ ಕ್ರಿಯೇಟಿವ್ ಅಂದರೆ ಏನು, ಆಫರ್ಸ್ ಏನಿದೆ ಇದೆಲ್ಲ ನಾವು ಮುಂದೆ ಮಾತಾಡೋಣ, ಇವಾಗ ಮಾತಾಡೋದು ಬೇಡ, ಈ ಮತ್ತೆ ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ಇಲ್ಲಿ ಬಜೆಟ್ ಆ್ಯಂಡ್ ಶೆಡ್ಯೂಲಿಂಗ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಬಜೆಟ್ ಯಾವ ರೀತಿ ಸೆಟ್ ಮಾಡೋದು ಅಂತ ಹೇಳ್ತದೆ, ನಿಮಗೆ ಡೈಲಿ ಬಜೆಟ್ ಬೇಕು ಯಾವ ರೀತಿ ಇರುತ್ತೆ ಅಂತ ಹೇಳ್ತದೆ. ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ಇಲ್ಲಿ ಬಜೆಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಲೈಫ್ ಟೈಮ್ ಬಜೆಟ್ ಅಂತಿದೆ, ಡೈಲಿ ಬಜೆಟ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ನೀವು ಲೈಫ್ ಟೈಮ್ಗೋಸ್ಕರ ನೀವು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ನಿಮಗೆ ಡೈಲಿ ಬಜೆಟನ್ನು ಸೆಟ್ ಮಾಡಬೇಕು ಅಂದರೆ ನೀವು ಡೈಲಿ ಬಜೆಟನ್ನು ಸೆಟ್ ಮಾಡ್ಬೋದು. ಓಕೆ, ಡೈಲಿ ಸಪೋಸ್ ಅಂದ್ಕೊಳ್ಳಿ ಫ್ರೆಂಡ್ಸ್, ಇವಾಗ ನಾ ಏನು ಕ್ಯಾಂಪೇನನ್ನು ರನ್ ಮಾಡ್ತಾಯಿದ್ದೀನಿ, ಡೈಲಿ 500 ರೂಪಾಯಿ ಸ್ಪೆಂಡ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, 500 ರೂಪೀಸ್ ತೊಗೋತಾಯಿದ್ದೀನಿ. ಇಲ್ಲಿ ಫ್ರೆಂಡ್ಸ್ 500 ರೂಪಾಯಿ ಕೊಟ್ಟಾಗಿದೆ, ಡೈಲಿ 500 ರೂಪಾಯಿ ಬಜೆಟನ್ನು ಇಟ್ಟಿದ್ದೀನಿ. ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ನಿಮಗೆ ಸ್ಟಾರ್ಟ್ ಡೇಟ್ ಅಂತ ಕಾಣಿಸ್ತಿದೆ, ಇಲ್ಲಿ ನೆಕ್ಸ್ಟ್ ಎಂಡ್ ಡೇಟ್ ಅಂತಿದೆ. ಸಪೋಸ್ ಅಂದ್ಕೊಳ್ಳಿ ಫ್ರೆಂಡ್ಸ್, ನೀವು ಎಂಡ್ ಡೇಟನ್ನು ಕೊಡಲಿಲ್ಲ ಅಂತಂದರೆ ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡು ಇರುತ್ತಲ್ಲ ಡೈಲಿ ಫ್ರೆಂಡ್ಸ್, ನೀವು 500 ರೂಪಾಯಿ ಸೆಟ್ ಮಾಡಿದ್ರೆ ಡೈಲಿ 500 ರೂಪಾಯಿ ಕಟ್ ಆಗ್ತಾ ಹೋಗುತ್ತೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಮುಗಿಯೋವರೆಗೂ. ಅದೇ ಫ್ರೆಂಡ್ಸ್, ನೀವು ಸಪೋಸ್ ಇಲ್ಲಿ ಎಂಡ್ ಡೇಟನ್ನು ಕೊಟ್ಟಿದ್ದೀರ ಅಂತ ಅಂದ್ಕೊಳ್ಳಿ, ಇವಾಗ ನಾ 25ನೇ ತಾರೀಕನ್ನು ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿಂದ. ಓಕೆ, ನಾ ಇಲ್ಲಿಂದ ಮಾಡ್ತಿದ್ದೀನಿ, ಇವಾಗ ಎಂಡ್ ಡೇಟಲ್ಲಿ ಬಂದು ನಾ ಇಲ್ಲಿಂದ ಡೇಟ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ನಾ 25ಅಂತ ಡೇಟ್ ಕೊಟ್ಟಿದ್ದೀನಿ. ಇವಾಗ ಏನಾಗುತ್ತೆ ಫ್ರೆಂಡ್ಸ್, ಇವತ್ತಿಂದ 25ನೇ ತಾರೀಕುವರೆಗೂ ಮಾತ್ರ ಇದು ಅಡ್ವರ್ಟೈಸ್ಮೆಂಟ್ ರನ್ ಆಗುತ್ತೆ. 25ನೇ ತಾರೀಕು ಆದಂದ್ರೆ ಅಂದರೆ 26ನೇ ತಾರೀಕಿಗೂ ಇದು ಸ್ಟಾಪ್ ಆಗಿಬಿಡುತ್ತೆ. ಓಕೆ, ಸೊ ಡೈಲಿ ಇಲ್ಲಿ ಏನಾಗುತ್ತೆ ಫ್ರೆಂಡ್ಸ್, 21ನೇ ತಾರೀಕಿಂದ 25ನೇ ತಾರೀಕುವರೆಗೂ ಡೈಲಿ 500 ರೂಪಾಯಿ ಸ್ಪೆಂಡ್ ಆಗ್ತಾ ಹೋಗುತ್ತೆ, 500 ರೂಪಾಯಿ ಕಟ್ ಆಗ್ತಾ ಹೋಗುತ್ತೆ. ಓಕೆ, ಈ ರೀತಿ ಫ್ರೆಂಡ್ಸ್ ಇದನ್ನು ಮ್ಯಾನೇಜ್ ಮಾಡ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಟೈಮಿಂಗ್ ಅಂತಿದೆ, ನೀವು ಟೈಮಿಂಗನ್ನು ಕೂಡ ಸೆಟ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಸೊ ಇಲ್ಲಿಂದ ಫ್ರೆಂಡ್ಸ್ ನಾವು ಅದನ್ನು ಅಂಟಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಬಂದರೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾರೆ ನಮಗೆ ಶೋ ಮೋರ್ ಆಪ್ಷನ್ ಅಂತ, ನಿಮಗೆ ಒಂದು ಆಪ್ಷನ್ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ನೀವು ಆ್ಯಡ್ ಶೆಡ್ಯೂಲಿಂಗ್ ಅಂತ ಇದೆ. ಇಲ್ಲಿ ಫ್ರೆಂಡ್ಸ್, ನೀವು ಆ್ಯಡ್ಸನ್ನು ಶೆಡ್ಯೂಲ್ ಮಾಡ್ಬೋದು. ನಿಮಗೆ ಯಾವ ಡೇಟ್ಗೆ ಬೇಕು ಆ ಡೇಟ್ಗೆ ಮಾತ್ರ ನೀವು ಇಲ್ಲಿಂದ ಅಡ್ವರ್ಟೈಸ್ಮೆಂಟನ್ನು ರನ್ ಮಾಡ್ಬೋದು. ಬಟ್ ಅದಕ್ಕೆ ಫ್ರೆಂಡ್ಸ್ ನಿಮಗೆ ಡೈಲಿ ಬಜೆಟಲ್ಲಿ ಇದು ವರ್ಕ್ ಆಗೋದಿಲ್ಲ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಲೈಫ್ ಟೈಮನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾರೆ ಇವಾಗ ನಾ ಲೈಫ್ ಟೈಮ್ ಬಜೆಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಫ್ರೆಂಡ್ಸ್ ಇಲ್ಲಿಂದ ಬಂದು ಶೆಡ್ಯೂಲಲ್ಲಿ ಬಂದು ನೀವು ಎಡಿಟ್ ಅಂತ ಕ್ಲಿಕ್ ಮಾಡಿದ್ರೆ, ಓಕೆ, ಇಲ್ಲಿ ನೋಡ್ತಾರೆ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ ದಿನದಲ್ಲಿ ರನ್ ಮಾಡಬೇಕು ಅಡ್ವರ್ಟೈಸ್ಮೆಂಟ್ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಇಲ್ಲಿಂದ ಕೆಳಗಡೆ ಸ್ಕ್ರಾಲ್ ಮಾಡ್ತಾಯಿದ್ದೀನಿ, ಇಲ್ಲಿ ರನ್ ಆನ್ ಶೆಡ್ಯೂಲ್ ಅಂದ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಡೇಟ್ ವೈಸ್ ಬರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಮಂಡೇಯಿಂದ ನೀವು ಸಂಡೇವರೆಗೂ ಯಾವ ಡೇಟಲ್ಲಿ ಯಾವ ದಿನ ನೀವು ರನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಡ್ವರ್ಟೈಸ್ಮೆಂಟು, ಇಲ್ಲಿಂದ ನೀವು ಶೆಡ್ಯೂಲ್ ಮಾಡ್ಬೋದು ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಮಂಡೇ ನನಗೆ 3 AM ಅಡ್ವರ್ಟೈಸ್ಮೆಂಟ್ ರನ್ ಮಾಡಬೇಕಾಗಿದೆ ಅಂದರೆ ಇಲ್ಲಿ ಬಂದು ಸಿಂಪ್ಲಿ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡ್ತಾ ಈ ರೀತಿ ಬಂದು ನೀವು ಫ್ರೆಂಡ್ಸ್ ಕ್ಲಿಕ್ ಮಾಡ್ತಾಯಿದ್ರೆ ನಿಮಗೆ ಯಾವ ಡೇಟನ್ನು ಸೆಲೆಕ್ಟ್ ಮಾಡಿರ್ತಾರೆ, ಯಾವ ಟೈಮಿಂಗನ್ನು ಸೆಟ್ ಮಾಡಿರ್ತಿರಲ್ಲ ಆ ಡೇಟಲ್ಲಿ ಆ ಟೈಮಲ್ಲಿ ಮಾತ್ರ ನಿಮ್ದು ಅಡ್ವರ್ಟೈಸ್ಮೆಂಟ್ ರನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾರೆ ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ನಿಮಗೆ ಫ್ರೈಡೇ ಬೇಕಾಗಿದೆ ಅಂತ ಅನ್ಕೊಳ್ಳಿ. ಫ್ರೈಡೇ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ, 9 ಗಂಟೆಗೆ ನಾನು ಅಡ್ವರ್ಟೈಸ್ಮೆಂಟ್ ರನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಫ್ರೈಡೇ ಬಂದು ಇಲ್ಲಿ 9 ಗಂಟೆಯಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾಯಿರಲ್ಲ ಈ ರೀತಿ ಫ್ರೆಂಡ್ಸ್, ನಿಮ್ಗೆ ಎಲ್ಲಿಂದ ಎಲ್ಲಿವರೆಗೂ ಅಡ್ವರ್ಟೈಸ್ಮೆಂಟ್ ರನ್ ಮಾಡಬೇಕಂತ ಅಂದ್ಕೊಂಡಿದ್ರು ಆ ಟೈಮನ್ನು ನೀವು ಪರ್ಟಿಕ್ಯುಲರ್ ಆಗಿ ಇಲ್ಲಿಂದ ನೀವು ಸೆಟ್ ಮಾಡ್ಬೋದು. ಓಕೆ, ಇವಾಗ ನಾನು ಇದನ್ನು ಮತ್ತೆ ಬ್ಯಾಕ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಇದು ಮತ್ತೆ ಅಂಟಿಕ್ ಮಾಡ್ತಾ ಇದ್ದೀನಿ. ಸೊ ಇದು ಅಂಟಿಕ್ ಆಗಿದೆ, ನಾನೇನು ಮಾಡ್ತೀನಿ ಇಲ್ಲಿಂದ ಮತ್ತೆ ಮೇಲೆ ಹೋಗೋಣ. ಇಲ್ಲಿ ಲೈಫ್ ಟೈಮ್ ಬಜೆಟ್ ಬದಲು ಫ್ರೆಂಡ್ಸ್ ನಾವೇನು ಮಾಡ್ತಿದ್ದೀನಿ ಡೈಲಿ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ನಾ ಇಲ್ಲಿ ಡೈಲಿ ಅಂತ ಸೆಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್, ಡಿಪೆಂಡ್ ಆಗುತ್ತೆ ನಿಮ್ಮ ಕ್ಲೈಂಟ್ಸ್ ಯಾವ ರೀತಿ ಹೇಳ್ತಾರೋ ನಿಮಗೆ, ಅವ್ರ ಬಜೆಟ್ ಯಾವ ರೀತಿ ಇರುತ್ತೋ ನೀವು ಆ ರೀತಿ ಇಲ್ಲಿಂದ ಡಿಸೈಡ್ ಮಾಡ್ಬೋದು. ಓಕೆ, ಇಲ್ಲಿಂದ ನಾವು ಮತ್ತೆ ಇವಾಗ ಡೈಲಿ ಅಂತ ತೊಗೊಂಡಿದ್ದೀನಿ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಈಗ ಬಜೆಟ್ ಬಗ್ಗೆ ನಿಮಗೆ ಗೊತ್ತಾಗಿದೆ, ಬಜೆಟ್ ಮತ್ತು ಶೆಡ್ಯೂಲಿಂಗ್ ಬಗ್ಗೆ ಗೊತ್ತಾಗಿದೆ. ಇಲ್ಲಿ ಮತ್ತೇನು ಹೇಳ್ತಿದ್ದೀನಿ, ಬಜೆಟಲ್ಲಿ ಏನು ಮಾಡ್ತಾರೆ ಫ್ರೆಂಡ್ಸ್, 2 ಆಪ್ಷನ್ ಇದೆ, ಡೈಲಿ ಬಜೆಟ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ನೀವು ಡೈಲಿ ಬಜೆಟನ್ನು ಸೆಟ್ ಮಾಡ್ತಾರೆ, ಡೈಲಿ ನಿಮಗೆ 500 ರೂಪಾಯಿ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ರು, 100 ರೂಪಾಯಿ 1000 ರೂಪಾಯಿ ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ. ಅಥವಾ ಫ್ರೆಂಡ್ಸ್ ನೀವು ಲೈಫ್ ಟೈಮನ್ನು ಸೆಲೆಕ್ಟ್ ಮಾಡಿದ್ರೆ ಲೈಫ್ ಟೈಮ್ ಬಜೆಟಲ್ಲಿ ಏನಾಗುತ್ತೆ, ಸಪೋಸ್ ಅಂದ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಟೋಟಲ್ ಆಗಿ 10,000 ಬಜೆಟ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ನೀವೇನು ಮಾಡ್ತೀರಾ, ಲೈಫ್ ಟೈಮನ್ನು ಸೆಲೆಕ್ಟ್ ಮಾಡಿ 10,000 ಆಗಿರ್ಬೋದು ಅಥವಾ 5,000 ನೀವು ಇಲ್ಲಿ ಸೆಟ್ ಮಾಡ್ತೀರಾ, 5,000 ಸ್ಪೆಂಡ್ ಆಗೋವರೆಗೂ ನಿಮ್ದು ಅಡ್ವರ್ಟೈಸ್ಮೆಂಟ್ ಏನಿರುತ್ತಲ್ಲ ಫ್ರೆಂಡ್ಸ್ ಅದು ರನ್ ಆಗುತ್ತೆ. 5,000 ಮುಗಿದಾದ ನಂತರ ನಿಮ್ದು ಅಡ್ವರ್ಟೈಸ್ಮೆಂಟ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಓಕೆ, ಲೈಫ್ ಟೈಮ್ ಬಜೆಟಲ್ಲಿ ಇಲ್ಲಿ ಒಂದು ಫಿಕ್ಸ್ ಅಮೌಂಟ್ ಕೊಟ್ಬಿಡ್ತೀರಾ ಫ್ರೆಂಡ್ಸ್ ನೀವು, 5,000 ಅಥವಾ 10,000 ಅಂತ. ಓಕೆ, ಅದು ಡೈಲಿ ತನ್ನಷ್ಟಕ್ಕೆ ತಾನೇ ಅದು ನೋಡಿಕೊಂಡು ಕಟ್ ಮಾಡುತ್ತೆ ಫ್ರೆಂಡ್ಸ್. ಇಲ್ಲಿ ಡೈಲಿ ಬಜೆಟಲ್ಲಿ ಏನಾಗುತ್ತೆ, ನೀವು ಸೆಟ್ ಮಾಡಿದ್ರೆ ಡೈಲಿ ಎಷ್ಟು ಬಜೆಟ್ ಕಟ್ ಆಗಬೇಕು ಅಂತ. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಫ್ರೆಂಡ್ಸ್ ಏನು ಮಾಡೋಣ, ಇಲ್ಲಿಂದ ಕೆಳಗಡೆ ಸ್ಕ್ರೋಲ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ಇದು ತುಂಬ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್, ಆಡಿಯನ್ಸ್. ಓಕೆ, ಸೊ ಇದೇನು ಆಡಿಯನ್ಸ್ ಇದೆಲ್ಲ ಫ್ರೆಂಡ್ಸ್,
ಒಂದು ಆಡಿಯನ್ಸ್ ಅನ್ನು ನೀವು ಸೆಟ್ ಮಾಡಬಹುದು. ಸೊ ಮ್ಯಾನುವಲಿ ನೀವು ಹೇಗೆ ಸೆಟ್ ಮಾಡೋದು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಇದರಲ್ಲಿ ಒಂದು ಟೂಲ್ಸ್ ಬರುತ್ತೆ ಫ್ರೆಂಡ್ಸ್, ಇನ್ಸೈಟ್ ಟೂಲ್ ಅಂತ ಬರುತ್ತೆ. ಸೊ ಅದರಿಂದ ನೀವು ಹೇಗೆ ಸೆಟ್ ಮಾಡೋದು ಅಂತ ಕೂಡ ಮುಂದೆ ನಾನು ನಿಮಗೆ ಹೇಳ್ತೀನಿ. ಸೊ ಡೋಂಟ್ ವರಿ, ಇಲ್ಲಿಂದ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಆಡಿಯನ್ಸ್ಗೆ ನೀವು ಟಾರ್ಗೆಟ್ ಮಾಡಬಹುದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಅದೇ ರೀತಿ ನೋಡ್ತಾರೆ ನಾ ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡಿದ್ರೆ ನಿಮಗೆ ಎರಡು ಆಪ್ಷನ್ ಬರುತ್ತೆ, ಲುಕ್ ಲೈಕ್ ಆಡಿಯನ್ಸ್ ಅಂತ ಇದೆ, ಕಸ್ಟಮ್ ಆಡಿಯನ್ಸ್ ಅಂತ ಇದೆ. ನಾ ಇದ್ರ ಬಗ್ಗೆ ನಿಮ್ಗೆ ಹೇಳಿದೀನಿ, ಆನಂತರ ಮಾತಾಡೋಣ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮತ್ತೆ ಬ್ಯಾಕ್ ಬರ್ತಿದೀನಿ. ಇಲ್ಲಿ ನೋಡ್ತಾರೆ ಲೊಕೇಶನ್ ಅಂತಿದೆ, ಇಲ್ಲಿಂದ ಫ್ರೆಂಡ್ಸ್ ನೀವು ಲೊಕೇಶನ್ ಅನ್ನು ಸೆಟ್ ಮಾಡಬಹುದು. ಓಕೆ, ನಿಮಗೆ ಇಂಡಿಯಾದ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಬೇಕು ಅಂದ್ಕೊಂಡಿದ್ರೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಯು ಎಸ್ ಎ ಜನರಿಗೆ ನೀವು ಟಾರ್ಗೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಯು ಎಸ್ ಎ ಅಂತ ಸೆಟ್ ಮಾಡಬಹುದು. ಓಕೆ, ಇಲ್ಲಿ ಲೊಕೇಶನ್ ವೈಸ್ ನೀವು ಟಾರ್ಗೆಟ್ ಮಾಡಬಹುದು. ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ನಿಮಗೆ ಏಜ್ ಅಂತ ಬಂದಿದೆ. ಏಜ್ ಕೂಡ ಫ್ರೆಂಡ್ಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ತಾರೆ ನೀವು ಏಜ್ ಅನ್ನ ಸೆಟ್ ಮಾಡಬಹುದು ಫ್ರೆಂಡ್ಸ್. ಓಕೆ, ಸಪೋಸ್ ಅನ್ಕೊಳ್ಳಿ ಇವಾಗ ನೀವು ಯಾವುದೊಂದು ಫ್ಯಾಷನ್ ರಿಲೇಟೆಡ್ ಒಂದು ಪ್ರಾಡಕ್ಟ್ ಸೇಲ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲೇನಾಗುತ್ತೆ ಫ್ರೆಂಡ್ಸ್, ನೀವು 18 35 ಅಥವಾ 45 ವಯಸ್ಸು ಹೊರಗಡೆ ನೀವು ಅದನ್ನು ಟಾರ್ಗೆಟ್ ಮಾಡ್ಬೋದು. ಓಕೆ, ಡಿಪೆಂಡ್ ಆಗುತ್ತೆ ಯಾವ ರೀತಿ ಪ್ರಾಡಕ್ಟ್ ಇರುತ್ತೆ ಅಂತ. ಸೊ ಎಲ್ರಿಗೂ ನೀವು ಪ್ರಮೋಟ್ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಓಕೆ, ಆಬ್ವಿಯಸ್ಲಿ ಅಲ್ಲ. ಸೊ ಅದೇ ರೀತಿ ಫ್ರೆಂಡ್ಸ್, ಸಪೋಸ್ ಇವಾಗ ಟಾಯ್ ಇದೆ ಅಂತ ಅನ್ಕೊಳ್ಳಿ, ಚಿಕ್ಕ ಹುಡುಗರು ನೀವು ಏನಾದರೂ ಪ್ರಾಡಕ್ಟನ್ನು ನೀವು ಪ್ರಮೋಟ್ ಮಾಡ್ತಾಯಿದ್ರೆ ನೀವು ಇಲ್ಲಿ ಫ್ರೆಂಡ್ಸ್ 18 ಕೆಳಗಡೆ ಇಡಬೇಕಾಗುತ್ತೆ. ಓಕೆ, ನೀವು ಅದನ್ನು 65 ನೀವು ಅದನ್ನು ಪ್ರಮೋಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ, ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ. ಓಕೆ, ಅಲ್ಲಿಂದ ನಿಮಗೆ ಏನು ಸೇಲ್ಸ್ ಸಿಗೋದಿಲ್ಲ, ನಿಮಗೇನು ಪರ್ಚೇಸ್ ಮಾಡೋದಿಲ್ಲ, ಸಿಂಪ್ಲಿ ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್ಲಿ ಈ ಫೇಸ್ಬುಕ್ಕಲ್ಲಿ ಆಡಿಯನ್ಸ್ ಏನಿದೆಲ್ಲ ಫ್ರೆಂಡ್ಸ್, ಈ ಪೋರ್ಷನ್ ಏನಿದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ರೀತಿ ಜನರಿಗೆ ಟಾರ್ಗೆಟ್ ಮಾಡ್ತೀರಾ, ಯಾವ ಕಸ್ಟಮರ್ಗೆ ಟಾರ್ಗೆಟ್ ಮಾಡ್ತೀರಾ, ಇಲ್ಲಿಂದ ನೀವೆಲ್ಲ ಡಿಸೈಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಅದೇ ರೀತಿ ನೋಡ್ತಾರೆ ಫ್ರೆಂಡ್ಸ್, ಇಲ್ಲಿ ಜೆಂಡರ್ ಅಂತಿದೆ. ಓಕೆ, ಸಪೋಸ್ ಇಲ್ಲಿ ಫ್ರೆಂಡ್ಸ್ ನಿಮ್ದು ಇವಾಗ ಫೀಮೇಲ್ ಪ್ರಾಡಕ್ಟ್ಸ್ ಇದೆ ಅಂತ ಅನ್ಕೊಳ್ಳಿ, ಫ್ಯಾಷನ್ ರಿಲೇಟೆಡ್ ಒಂದು ಪ್ರಾಡಕ್ಟ್ಸ್ ಇದೆ, ನೀವು ಜಸ್ಟ್ ಅದು ವುಮೆನ್ಸ್ಗೆ ನೀವು ಟಾರ್ಗೆಟ್ ಮಾಡ್ಬೋದು. ಇಲ್ಲಿ ಏನಾದರೂ ಮೆನ್ಸ್ ಹುಡೀಸ್ ಇದೆ ಅಂತ ಅನ್ಕೊಳ್ಳಿ, ಶೂಸ್ ಇದೆ ಅಂತ ಅನ್ಕೊಳ್ಳಿ, ನೀವು ಅದನ್ನು ಇಲ್ಲಿ ಮೆನ್ಸ್ಗೋಸ್ಕರ ಟಾರ್ಗೆಟ್ ಮಾಡ್ಬೋದು. ಸೊ ಇಲ್ಲಿಂದ ಏನಾಗುತ್ತೆ ಫ್ರೆಂಡ್ಸ್, ನೀವು ಇಲ್ಲೇನು ಡಿಸೈಡ್ ಮಾಡ್ತಾಯಿದ್ರಾ, ನಿಮ್ದು ಕಡಿಮೆ ಪ್ರೈಸಲ್ಲಿ ನೀವು ಕೊಟ್ಟಿರೋಂಥ ಕಡಿಮೆ ಅಮೌಂಟಲ್ಲಿ ನೀವು ಜಾಸ್ತಿ ಅದರಿಂದ ರಿಸಲ್ಟನ್ನು ಪಡೆಯೋಕ್ಕೆ ಟ್ರೈ ಮಾಡ್ತಿದ್ದೀರಾ. ಓಕೆ, ಸೊ ಇಲ್ಲಿ ಎಲ್ಲರಿಗೂ ಅಡ್ವರ್ಟೈಸ್ಮೆಂಟ್ ರನ್ ಮಾಡಿದ್ರೆ ವೇಸ್ಟ್ ಆಗುತ್ತೆ, ರೈಟ್? ಸೊ ಈ ರೀತಿ ಫ್ರೆಂಡ್ಸ್, ನಿಮ್ಮಿಂದ ಒಂದು ಟಾರ್ಗೆಟ್ ಒಂದು ಎಕ್ಸಾಕ್ಟ್ ಆಡಿಯನ್ಸ್ಗೆ ನೀವು ಇಲ್ಲಿಂದ ಟಾರ್ಗೆಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ಇವಾಗ ಇದು ಜೆಂಡರ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದು. ನೋಡ್ತಾರೆ ಫ್ರೆಂಡ್ಸ್, ಇಲ್ಲಿ ಡಿಟೇಲ್ಡ್ ಟಾರ್ಗೆಟಿಂಗ್ ಅಂತ ಇದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿಂದ ಫ್ರೆಂಡ್ಸ್ ನೀವು ನಿಮ್ಮ ಆಡಿಯನ್ಸ್ ಇಂಟ್ರೆಸ್ಟ್ ಏನಿದೆ ಅಂತ ತಿಳ್ಕೊಬೋದು. ಓಕೆ, ಇಲ್ಲಿ ಅಥವಾ ನೀವು ನಿಮ್ಮ ಕಾಂಪಿಟೇಟರ್ ಯಾವ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡ್ತಿದ್ದಾರೆ, ಯಾವ ಇಂಟ್ರೆಸ್ಟ್ ಇರುವಂಥ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನೋಡಿ ನೀವು ಅದನ್ನ ಇಲ್ಲಿ ಚೆಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ಇವಾಗ ಎಕ್ಸಾಂಪಲ್ಗೋಸ್ಕರ ಏನು ಮಾಡ್ತಿದ್ದೀನಿ, ಇವಾಗ ಫ್ರೆಂಡ್ಸ್ ನಾವು ಫೈವರಲ್ಲಿ ನಾನು ಸರ್ವಿಸ್ ಇದೆ, ಅದನ್ನು ಪ್ರಮೋಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಇಲ್ಲಿ ಮಾಡ್ತೀನಿ, ಎಷ್ಟು ಜನರಿಗೆ ಯಾರೆಲ್ಲ ಜನರಿಗೆ ಫೈವರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ನಾನು ಇಲ್ಲಿಂದ ಚೆಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿಂದ ಫೈವರ್ ಅಂತ ಟೈಪ್ ಮಾಡ್ತಿದ್ದೀನಿ. ಫೈವರಲ್ಲಿ ಫೈವರ್ ಎಂಪ್ಲಾಯ್ಸ್ ಅಂತ ಇದೆ, ಇಲ್ಲಿ ಫೈವರ್ ಇಂಟ್ರೆಸ್ಟ್ ಅಂತ ತೋರಿಸಿದೆ. ಓಕೆ, ಸೊ ನಾನೇನು ಮಾಡ್ತೀನಿ ಫ್ರೆಂಡ್ಸ್, ಇಲ್ಲಿ ಫೈವರ್ ಇಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ನಾನು ಸೆಟ್ ಮಾಡ್ತೀನಿ. ಇಲ್ಲಿ ನೋಡ್ತಾರೆ ಡೈಲಿ ನನಗೆ ಎಷ್ಟು ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಡೈಲಿ ನನಗೆ ಎಷ್ಟು ರೀಚ್ ಸಿಗುತ್ತೆ, 6,000-20,000 ರೀಚ್ ಸಿಗ್ಬೋದು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್, ನೀವು ಯಾವ ರೀತಿ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಇವಾಗ ನೀವು ಏನೊಂದು ಪ್ರಾಡಕ್ಟನ್ನು ಸೇಲ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ, ಶೂಸ್ ಅಂತಲೇ ಅನ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಶೂಸನ್ನು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಶೂಸ್ ಅಂತ ಇಲ್ಲಿ ಕೊಡ್ಬೋದು. ಇಂಟ್ರೆಸ್ಟ್ ಯಾರ್ಯಾರಿಗೆ ಇದೆ ಅಂತ ನೀವು ಇಲ್ಲಿಂದ ನೋಡ್ಬೋದು. ಎಷ್ಟು ಜನ ಶೂಸಲ್ಲಿ ಇಂಟ್ರೆಸ್ಟ್ ಇರುತ್ತಲ್ಲೋ ಅವ್ರಿಗೆ ಮಾತ್ರ ಟಾರ್ಗೆಟ್ ಮಾಡುತ್ತೆ ಫ್ರೆಂಡ್ಸ್. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬಂದು ಫ್ರೆಂಡ್ಸ್ ಇದನ್ನು ಎಕ್ಸ್ಪ್ಲೋರ್ ಮಾಡಿ, ಡಿಟೇಲ್ ಟಾರ್ಗೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ ಇದು. ಓಕೆ, ನಾವು ನೋಡಿ ಫ್ರೆಂಡ್ಸ್, ಇವಾಗ ಸಪೋಸ್ ಶೂಸಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲದವ್ರಿಗೆ ನೀವು ಟಾರ್ಗೆಟ್ ಮಾಡಿದ್ರೆ ಶೂಸ್ ಪರ್ಚೇಸ್ ಮಾಡೋದಿಲ್ಲ, ರೈಟ್? ಸೊ ಹಾಗಾಗಿ ಫ್ರೆಂಡ್ಸ್, ಇಲ್ಲಿ ಯಾರಿಗೆ ಯಾವ ಪ್ರಾಡಕ್ಟಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನಾವು ಇಲ್ಲಿಂದ ತಿಳ್ಕೊಬೋದು. ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ತಾರೆ ಆಡಿಯನ್ಸ್ ಡೆಫಿನೇಷನ್ ಅಂತ ಬಂದಿದೆ. ಇಲ್ಲಿ ನೋಡ್ತಾರೆ ನಿಮಗೆ ಒಂದು ಮೀಟರ್ ತರ ಇದೆ ಫ್ರೆಂಡ್ಸ್. ಓಕೆ, ಇಲ್ಲಿ ಫ್ರೆಂಡ್ಸ್ ಸಪೋಸ್ ನೀವು ಜಾಸ್ತಿ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಇದು ಮೀಟರ್ ಎಲ್ಲೋ ಅಲ್ಲಿ ಬರುತ್ತೆ. ಇಲ್ಲೇನಾಗುತ್ತೆ, ನೀವು ತುಂಬ ಬ್ರಾಡ್ ಆಗಿ ನೀವು ಆಡಿಯನ್ಸ್ಗೆ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ದುಡ್ಡು ಜಾಸ್ತಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದೇ ರೀತಿ ಫ್ರೆಂಡ್ಸ್, ನೀವು ತುಂಬ ಕಡಿಮೆ ನ್ಯಾರೋ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಿದ್ರು ಕೂಡ ನಿಮಗೆ ತುಂಬಾ ದುಡ್ಡು ಜಾಸ್ತಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಓಕೆ, ಹಾಗಾಗಿ ಫ್ರೆಂಡ್ಸ್, ಇಲ್ಲಿ ಮಿಡಲಲ್ಲಿ ಇರಬೇಕಾಗುತ್ತೆ. ನೀವು ಏನಿಲ್ಲ ಅಂದರೂ ಫ್ರೆಂಡ್ಸ್, ಸಪೋಸ್ ಅನ್ಕೊಳ್ಳಿ ಇಲ್ಲಿ 1 million ಮಿಲಿಯನ್ ವರೆಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಮದು ಒಂದು ಮಿನಿಮಮ್ ಬಜೆಟಲ್ಲಿ ಆಗುತ್ತೆ, ಕಡಿಮೆ ಬಜೆಟಲ್ಲಿ ನೀವು ಟಾರ್ಗೆಟ್ ಮಾಡ್ಬೋದು. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿಂದ ನಿಮಗೆ ಹೇಳ್ತಾ ಇರುತ್ತೆ ಫ್ರೆಂಡ್ಸ್, ನೀವು ಯಾವ ರೀತಿ ಇಲ್ಲಿ ಇಂಟ್ರೆಸ್ಟನ್ನು ಸೆಲೆಕ್ಟ್ ಮಾಡ್ತಿರಲ್ಲ ಆ ರೀತಿ ಇಲ್ಲಿ ನಿಮಗೆ ಇದು ಸಜೆಷನ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇದು ಮುಂದೆ ನಾವು ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ನೋಡೋಣ. ಓಕೆ, ಜಸ್ಟ್ ನಿಮಗೆ ಇದು ಓವರ್ ವ್ಯೂನ ಕೊಡ್ತಿದ್ದೀನಿ. ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡಿ ರೀಚ್ ಪೀಪಲ್ ಬಿಯಾಂಡ್ ಯುವರ್ ಡಿಟೇಲ್ ಟಾರ್ಗೆಟಿಂಗ್ ಅಂತ ಬಂದಿದೆ. ಇದರ ಅರ್ಥ ಏನಂತ ನಿಮಗೆ ಹೇಳ್ತೀನಿ. ಸಪೋಸ್ ಇವಾಗ ಫ್ರೆಂಡ್ಸ್, ನೀವು ಫೈವರ್ಲಿ ಎಷ್ಟು ಜನರಿಗೆ ಇಂಟ್ರೆಸ್ಟ್ ಇದೆ ನೀವು ಅವರಿಗೆ ಟಾರ್ಗೆಟ್ ಮಾಡಿದ್ರೆ, ಅದೇ ರೀತಿ ಫ್ರೆಂಡ್ಸ್ ಫೈವರ್ ಅನ್ನೋದೊಂದು ಫ್ರೀಲಾನ್ಸಿಂಗ್ ವೆಬ್ಸೈಟ್ ಇದೆ,
ಓಕೆ ಅದು ಜಸ್ಟ್ ಕನ್ನಡದಲ್ಲಿ ಇದೆ ಅಂತ ಅನ್ಕೊಳ್ಳಿ, ನೀವೇನು ಮಾಡ್ಬೋದು ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಬೋದು, ಅಥವಾ ಇಂಗ್ಲೀಷಲ್ಲಿ ಕೋರ್ಸಿದ್ರೆ ನೀವು ಇಂಗ್ಲೀಷ್ ಅಂತ ಸೆಟ್ ಮಾಡ್ಬೋದು. ಈ ರೀತಿ ಫ್ರೆಂಡ್ಸ್ ಇಲ್ಲಿ ಲ್ಯಾಂಗ್ವೇಜಸ್ ಕೂಡ ಟಾರ್ಗೆಟ್ ಮಾಡ್ಬೋದು ಜನರಿಗೆ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ನೀವು ಲ್ಯಾಂಗ್ವೇಜ್ ಸೆಟ್ ಮಾಡಿದ ನಂತರ ನೆಕ್ಸ್ಟ್ ಒಂದು ಆಪ್ಷನ್ ಇದೆ ಸೇವ್ ದಿಸ್ ಆಡಿಯನ್ಸ್ ಅಂತ. ಇಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ಸಪೋಸ್ ಅನ್ಕೊಳ್ಳಿ ಇವಾಗ ನೀವು ಇದು ಆಡಿಯನ್ಸ್ ಇಂಟ ನೀವು ಕ್ರಿಯೇಟ್ ಮಾಡಿರ್ತಿರಲ್ಲ, ಇದನ್ನು ಸೇವ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಟೈಮಿಂದ ನಿಮಗೆ ಬಂದಿದ್ದು ಎಲ್ಲ ಮತ್ತೆ ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆಡಿಯನ್ಸನ್ನು ಇದು ಸೇವ್ ಮಾಡ್ತೀರ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾನು ಇಲ್ಲಿ ಮಾಡ್ತೀನಿ, ಫೈವರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ನಾನು ಅವ್ರಿಗೆ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿಂದ ಕೊಟ್ಟಿದ್ದೀನಿ ಎರಡು ಅಂತ ಕೊಟ್ಟಿದ್ದೀನಿ ಜೆಂಡರ್, ಅಂದರೆ ಮೇಲ್ ಮತ್ತು ಫೀಮೇಲ್. ಯಾರಿಗೆ ಫೈವರಲ್ಲಿ ಇಂಟ್ರೆಸ್ಟ್ ಇದೆ ಅವ್ರಿಗೆ ನಾನು ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇ ಆಗಬೇಕು. ಅದೇ ರೀತಿ ಲೊಕೇಶನ್ ಏನು ಕೊಟ್ಟಿದ್ದೀನಿ ಫ್ರೆಂಡ್ಸ್, ನಾನು ಇಂಡಿಯಾ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಏಜ್ ಲಿಮಿಟ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ನಾನು ಏನು ಮಾಡ್ತೀನಿ ಇಲ್ಲಿ 65 ಇದೆ, ಸೊ ನಾನು ಇಲ್ಲಿಂದ ಏನು ಮಾಡ್ತೀನಿ 45 ತಗೋತಾಯಿದ್ದೀನಿ. ಓಕೆ ಸೊ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಏಜಿಂದ ತಗೊಂಡಿದ್ದೀನಿ 18-45 ವಯಸ್ಸಲ್ಲಿ ಯಾರಿದ್ದಾರೋ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇ ಆಗಬೇಕಂತ ಈ ರೀತಿ ನಾನು ಒಂದು ಆಡಿಯನ್ಸನ್ನು ಸೆಟ್ ಮಾಡಿದ್ದೀನಿ. ಇವಾಗ ನಾನು ಏನು ಮಾಡ್ಬೋದು ಅಂದರೆ ಈ ಆಡಿಯನ್ಸನ್ನು ನಾನು ಸೇವ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ನಾನು ಕ್ಯಾಂಪೇನ್ ರನ್ ಮಾಡಬೇಕು ಅಂದಾಗ ಸಿಂಪ್ಲಿ ನಾನು ಇದೇ ಆಡಿಯನ್ಸನ್ನು ಯೂಸ್ ಮಾಡ್ಬೋದು. ಇದು ಮತ್ತೆ ನನಗೆ ಪದೇ ಪದೇ ಇದು ಸೆಟ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಸೇವ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾರೆ ಇವಾಗ ಸೇವ್ ದಿಸ್ ಆಡಿಯನ್ಸ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ನೀವು ಇದಕ್ಕೆ ಹೆಸರು ಕೂಡ ಕೊಡ್ಬೋದು. ರೆಫ್ರೆನ್ಸ್ ಇವಾಗ ನಾನು ಹೆಸರನ್ನು ಕೊಡ್ತಾಯಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ಏನು ಮಾಡ್ತಾಯಿದ್ದೀನಿ, ಫೈವರ್ ಆಡಿಯನ್ಸ್ ಅಂತ ಕೊಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಏನು ಮಾಡ್ತೀನಿ, ಈ ಹೆಸರೇನಿದೆ ಇದನ್ನು ಕಾಪಿ ಮಾಡ್ಕೋತಾಯಿದ್ದೀನಿ. ಕಾಪಿ ಮಾಡಿ ನಾನು ಇಲ್ಲಿಂದ ಇದನ್ನು ಸೇವ್ ಅಂತ ಇದ್ದೀನಿ. ಸೊ ಇವಾಗ ಫ್ರೆಂಡ್ಸ್ ಇದು ಸೇವ್ ಆಗಿದೆ. ಸೇವ್ ಆದ ನಂತರ ನಾನು ಏನು ಮಾಡ್ತೀನಿ, ನಿಮಗೆ ಹೆಸರು ಕೊಡೋಕೆ ಹೇಳಿದ್ದೆಲ್ಲ ಸ್ಟಾರ್ಟಿಂಗಲ್ಲಿ, ಅಲ್ಲಿ ಮತ್ತೆ ಮೇಲ್ಗಡೆ ಹೋಗ್ತಾಯಿದ್ದೀನಿ. ಇವಾಗ ನಾವು ಫ್ರೆಂಡ್ಸ್ ಕ್ಯಾಂಪೇನ್ ನೇಮನ್ನು ಕೊಡೋಣ, ಸಾರಿ ಆ್ಯಡ್ ಸೆಟ್ ಹೆಸರನ್ನು ಕೊಡ್ತಾಯಿದ್ದೀನಿ. ನಾನು ಸೇಮ್ ಅದೇ ಹೆಸರನ್ನು ಕೊಡ್ತಾಯಿದ್ದೀನಿ ಇಲ್ಲಿ. ನೋಡಿ ಫ್ರೆಂಡ್ಸ್, ನಲ್ಲಿ ಆ್ಯಡ್ ಸೆಟ್ ನೇಮಲ್ಲಿ ಫೈಬರ್ ಆಡಿಯನ್ಸ್ ಅಂತಲೇ ನೇಮ್ ಕೊಡ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ ಫ್ರೆಂಡ್ಸ್, ನಾನು ಈ ಕ್ಯಾಂಪೇನಲ್ಲಿ ಈ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಿದ್ದೆ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಈ ರೀತಿ ನಾನು ಇಲ್ಲಿ ಹೆಸರು ಕೊಟ್ಟಿದ್ದೀನಿ. ಇಲ್ಲಿ ನೀವು ಬೇರೆ ಯಾವುದೇ ಹೆಸರು ಕೊಡ್ಬೋದು ಫ್ರೆಂಡ್ಸ್, ಇದೇ ರೀತಿ ನೀವು ಫಾಲೋ ಮಾಡಬೇಕಂತೀನಲ್ಲ, ಜಸ್ಟ್ ನಿಮಗೆ ಜ್ಞಾಪಕ ಇದ್ದರೆ ಆಯಿತು. ಓಕೆ, ಸೊ ಇಲ್ಲಿಂದ ನೋಡ್ತಾರೆ ಫ್ರೆಂಡ್ಸ್, ಇವಾಗ ನಮ್ದು ಹೆಸರು ಕೊಟ್ಟಾಗಿದೆ. ನೆಕ್ಸ್ಟ್ ಇಲ್ಲಿಂದ ಕೆಳಗಡೆ ಬರ್ತಾಯಿದ್ದೀನಿ ನಾನು. ಕೆಳಗಡೆ ಬಂದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ನಮಗೆ ಏನೊಂದು ಕೆಲವೊಂದಿಷ್ಟು ಆಪ್ಷನ್ಸ್ ಇದೆ, ಪ್ಲೇಸ್ಮೆಂಟ್ ಅಂತ ಇದೆ, ಆ ನಂತರ ಆಪ್ಟಿಮೈಸೇಷನ್ ಆ್ಯಂಡ್ ಡೆಲಿವರಿ ಅಂತ ಇದೆ. ಇದ್ರ ಬಗ್ಗೆ ಫ್ರೆಂಡ್ಸ್ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ. ಓಕೆ, ಸೊ ಆಲ್ರೆಡಿ ವೀಡಿಯೋ ತುಂಬ ಸ್ವಲ್ಪ ಲಾಂಗ್ ಆಗಿದೆ ಅಂತ ಅನಿಸಿದೆ, ನಿಮಗೆ ಬೋರ್ ಆಗೋದು ಬೇಡ. ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರೆಂಡ್ಸ್ ನಾವು ನ್ಯೂ ಆ್ಯಡ್ ಬಗ್ಗೆ ಮಾತಾಡೋಣ. ಓಕೆ, ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಫ್ರೆಂಡ್ಸ್ ನಿಮಗೆ ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಮೆಸೇಜ್ ಮಾಡ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಂತೆ. ಓಕೆ, ಸೊ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್, ಇದು ಜಸ್ಟ್ ಓವರ್ ವ್ಯೂ ಇದೆ. ಡೋಂಟ್ ವರಿ, ನಾನು ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಒಂದು ಪ್ರಾಕ್ಟಿಕಲ್ ಆಗಿ ಅಡ್ವರ್ಟೈಸ್ಮೆಂಟ್ ಯಾವ ರೀತಿ ರನ್ ಮಾಡ್ತಾರೆ ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಇದು ಜಸ್ಟ್ ಓವರ್ ವ್ಯೂ ಇದೆ ಫ್ರೆಂಡ್ಸ್. ಇದರಿಂದ ಏನಾಗುತ್ತೆ, ನಿಮಗೆ ಎರಡೆರಡು ಟೈಮ್ ಪ್ರಾಕ್ಟೀಸ್ ಮಾಡಿದಾಗುತ್ತೆ. ನಾನು ನೆಕ್ಸ್ಟ್ ಟೈಮಿಂದ ಒಂದು ಅಡ್ವರ್ಟೈಸ್ಮೆಂಟ್ನ ರನ್ ಮಾಡುವಾಗ ನಾನು ಅಷ್ಟು ಡೀಟೇಲ್ಸ್ ಆಗಿ ಹೇಳ್ತಾ ಹೋಗೋದಿಲ್ಲ, ಯಾಕಂದರೆ ಆಲ್ರೆಡಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜಸ್ಟ್ ನಿಮಗೆ ಇದು ಇನ್ನೊಮ್ಮೆ ರಿಪೀಟ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಹಾಗಾಗಿ ನಾನು ನಿಮಗೆ ಜಸ್ಟ್ ಓವರ್ ವ್ಯೂನ ಕೊಡ್ತಾ ಇದ್ದೀನಿ. ಸೊ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಥ್ಯಾಂಕ್ ಯು.